ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ನೋಡಿದಲ್ಲಿ ಮೊನ್ನೆ ಡಿ ಸಿ ಎಮ್ ಅಶ್ವಥ್ ನಾರಾಯಣ್ ಸಾಹೇಬರು ಉನ್ನತ ಶಿಕ್ಷಣ ಸಚಿವರು ಎಕ್ಸಾಮ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ಕಾಲೇಜ್ ಬಗ್ಗೆ ಕೂಡ ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ. ಕಾಲೇಜ್ ಪ್ರೋಗ್ರಾಮ್ ಬಗ್ಗೆ ಅದೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ವಿಡಿಯೋನ ಫುಲ್ ನೋಡಿ. ಯಾರು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಡಿ ಸಿ ಎಮ್ ಅಶ್ವಥ್ ನಾರಾಯಣ್ ಸಾಹೇಬ್ ಏನು ಹೇಳಿದ್ರು ಅಂದರೆ, ಮೊದಲಾಗಿ ಬಂದುಬಿಟ್ಟು ಆರ್ಟ್ಸ್ ಸೆಮ್ ಎಕ್ಸಾಮ್ ಬಗ್ಗೆ ಮಾತಾಡಿದ್ದಾರೆ. ಆರ್ಟ್ಸ್ ಸೆಮ್ ಎಕ್ಸಾಮಿನೇಷನ್ನು ಕೆಲವೊಂದು ಯೂನಿವರ್ಸಿಟಿಗಳು ಮಾಡಿ ಮುಗಿಸಿದ್ದಾರೆ, ಇನ್ನೂ ಕೆಲವೊಂದು ಯೂನಿವರ್ಸಿಟಿಗಳು ಮಾಡಬೇಕಾಗಿದೆ. ಯಾವ ಥರ ದಿನಾಂಕ ನಿಗದಿ ಮಾಡ್ತಾರೆ ಆ ದಿನಾಂಕದಲ್ಲಿ ಆರ್ಟ್ಸ್ ಸೆಮ್ ಎಕ್ಸಾಮಿನೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆರ್ಟ್ಸ್ ಸೆಮ್ ಎಕ್ಸಾಮ್ಸ್ನ ಯಾರ್ಯಾರು ಬರೀತಿದ್ದಾರೆ ವಿದ್ಯಾರ್ಥಿಗಳವರಿಗೆ ಕಾಂಟ್ಯಾಕ್ಟ್ ಕ್ಲಾಸಸ್ನ ಮಾಡ್ತೀವಿ, ಆದರೆ ರೆಗ್ಯುಲರ್ ಕ್ಲಾಸಸ್ನ ನಾವು ಮಾಡಲ್ಲ, ಕಾಂಟ್ಯಾಕ್ಟ್ ಕ್ಲಾಸಸ್ನ ಮಾಡ್ತೀವಿ. ಅವರು ತಮ್ಮ ಪ್ರಾಂಶುಪಾಲರಾಗಿರ್ಬೋದು, ಕಾಲೇಜು ಸಿಬ್ಬಂದಿಗಳ ಲೆಕ್ಚರ್ ಆಗಿರ್ಬೋದು, ಅವ್ರ ಜೊತೆ ಭೇಟಿ ಮಾಡಿ ತಮ್ಮ ತೊಂದರೆಗಳು, ತಮ್ಮ ಪ್ರಾಬ್ಲಮ್ಸು, ಏನೇನು ಸೊಲ್ಯೂಷನ್ನು, ಏನೇನು ಓದೋದ್ರ ಬಗ್ಗೆ ಮಾತಾಡ್ಕೋಬೋದು. ಯಾರ್ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿದ್ರೆ, ಏನಾದರೂ ತಿಳ್ಕೊಬೇಕಾದ್ರೆ ಅವರು ಕಾಂಟ್ಯಾಕ್ಟ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಆದರೆ ರೆಗ್ಯುಲರ್ ಕ್ಲಾಸ್ ನಾವು ಮಾಡಲ್ಲ, ಕಾಂಟ್ಯಾಕ್ಟ್ ಕ್ಲಾಸ್ ಮಾತ್ರ ಮಾಡ್ತೀವಿ. ಯಾರ್ಯಾರು ಆರ್ಟ್ಸ್ ಸೆಮ್ ಎಕ್ಸಾಮ್ ಬರ್ತಿದ್ದಾರೆ ಅವರಿಗೆ ಅಂತೇಳಿ ತಿಳಿಸಿದ್ದಾರೆ. ಮತ್ತು ಇವನ್ ಸೆಮ್ ಎಕ್ಸಾಮ್ ಬಗ್ಗೆ ಮಾನ್ಯ ಡಿ ಸಿ ಎಮ್ ಅಶ್ವಥ್ ನಾರಾಯಣ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ಇವನ್ ಸೆಮ್ ಎಕ್ಸಾಮ್ನ ಅಕ್ಟೋಬರ್ 15 ಒಳಗೆ ನಾವು ಮುಗಿಸ್ಬೇಕು. ಅಕ್ಟೋಬರ್ 15 ಒಳಗೆ ನಾವು ಮುಗಿಸೋಕ್ಕೆ ಆದೇಶ ಮಾಡಿದ್ವಿ. ಮತ್ತು ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಇವನ್ ಸೆಮ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಆದರೆ ಅವರು ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಇನ್ನು 2-3 ದಿನದಲ್ಲಿ ನಾವು ಮೊನ್ನೆ ಸಿ ಎಂ ಯಡಿಯೂರಪ್ಪ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನು 2 ಅಥವಾ 3 ದಿನದಲ್ಲಿ ನಾವು ನಿರ್ಧಾರ ಕೈಗೊಳ್ತೀವಿ ಯಾವಾಗ ಆಫ್ಲೈನ್ ಕ್ಲಾಸನ್ನು ಶುರು ಮಾಡಬೇಕು ಅಂತ ಹೇಳಿ. ಮತ್ತು ಆಫ್ಲೈನ್ ಆಗಲಿ ಅಥವಾ ಆನ್ಲೈನಲ್ಲಾಗಲಿ ವಿದ್ಯಾರ್ಥಿಗಳು ಯಾವುದ್ರಲ್ಲಿ ಕೂತು ಬೇಕಾದ್ರೂ ನಾವು ಸ್ಟಡಿ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರುತ್ತೆ, ಆಫ್ಲೈನಲ್ಲಾದರೂ ಆಯಿತು ಆನ್ಲೈನಲ್ಲಾದರೂ ಆಯಿತು, ವಿದ್ಯಾರ್ಥಿಗಳು ನಮ್ಮ ಸ್ಟಡಿಯನ್ನು ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ನಂತರ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಆದಮೇಲೆ ನಾವು ಕಾಲೇಜನ್ನು ಶುರು ಮಾಡ್ಬೋದು, ಏಕೈಕ ನಾವು ಕಾಲೇಜನ್ನು ತೆರೆಯೋದಿಲ್ಲ. ಮತ್ತು ನಂತರ ಬಂದುಬಿಟ್ಟು 68% ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡಿದ್ವಿ, ಇನ್ನು ಉಳಿದವ್ರಿಗೆ ಕೂಡ ಬೇಗ ವ್ಯಾಕ್ಸಿನೇಷನ್ ನಾವು ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಮತ್ತು ನಂತರ ಬಂದುಬಿಟ್ಟು ಇನ್ನು 2-3 ದಿನಗಳು ನಾವು ಆಫ್ಲೈನ್ ಕ್ಲಾಸ್ನಲ್ಲಿ ನಿರ್ಧಾರ ಮಾಡ್ತೀವಿ. ವಿದ್ಯಾರ್ಥಿಗಳು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಕೂಡ ನಾವು ಕಲಿಕೆಯನ್ನು ಮಾಡ್ಬೋದು, ಯಾವುದಕ್ಕೂ ಕೂಡ ಕಡ್ಡಾಯವಲ್ಲ ಅಂತೇಳಿ ತಿಳಿಸಿದ್ದಾರೆ. ಮತ್ತು ಬಂದುಬಿಟ್ಟು ಮೊನ್ನೆ ಡಿ ಸಿ ಎಮ್ ಅಶ್ವಥ್ ನಾರಾಯಣ ಏನು ಅಂತ ಹೇಳಿದಾರೆ ಅಂದರೆ, ಆಫ್ಲೈನ್ ಕ್ಲಾಸಸ್ ಶುರು ಮಾಡಾದ್ಮೇಲೆ ನಾವು ಕಡ್ಡಾಯವಾಗಿ ಹಾಜರಾತಿಯನ್ನು ಕಡ್ಡಾಯ ಮಾಡಬೇಕು ಏನು ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ನಿರ್ಧಾರ ಕೈಗೊಳ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.